ನಾನು ಸಿ ಎ ರಮೇಶ್, ಸರ್ಕಾರಿ ಮಹಿಳಾ ಕಾಲೇಜು ಕೋಲಾರ. ಕೆ ಎಸ್ ನಿಸಾರಾಮದವರ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಕವಿತೆಯ ಓದು ಮತ್ತು ವಿವರಣೆ. ಈ ಯಾಂತ್ರಿಕ ಕಾಲದಲ್ಲಿ ಮನುಷ್ಯ ಮುಖಗಳು ಮುಖವಾಡ ಹಾಕುವ ಸಂದರ್ಭಗಳೇ ಹೆಚ್ಚಿವೆ. ಇಂತಹ ಸಂದರ್ಭದಲ್ಲಿ ನಮ್ಮನ್ನು ಕಾಡುವುದೇ ಬೇಸರ, ಒಂಟಿತನ, ಪರಕೀಯತೆ. ಸಂಬಂಧಗಳು ಹಳಸಿದ್ದರೂ ಏನೂ ಆಗದಂತೆ ನಡೆಯುತ್ತಾ ಮುಖವಾಡ ಹಾಕಿ ಬದುಕುವ ಹಿಂಸೆ ಎಷ್ಟು ಕಷ್ಟ ಅನ್ನೋದನ್ನು ಈ ಕವಿತೆಯಲ್ಲಿ ಕಾಣಬಹುದು. ನಿಮ್ಮೊಡನಿದ್ದು ನಿಮ್ಮಂತಾಗದೆ, ಜಗ್ಗಿದ ಕಡೆ ಬಾಗದೆ, ನಾನು ನಾನೇ ಆಗಿ ಈ ನೆಲದಲ್ಲೇ ಬೇರೊತ್ತಿದರೂ ಬೀಗಿ ಪರಕೀಯನಾಗಿ ತಲೆ ಎತ್ತುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ನಿಮ್ಮೊಡನಿದ್ದು ನಿಮ್ಮಂತಾಗದೆ, ಜಗ್ಗಿದ ಕಡೆ ಬಾಗದೆ, ನಾನು ನಾನೇ ಆಗಿ ಈ ನೆಲದಲ್ಲೇ ಬೇರೊತ್ತಿದರೂ ಬೀಗಿ ಪರಕೀಯನಾಗಿ ತಲೆ ಎತ್ತುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ವೃತ್ತದಲ್ಲಿ ಉನ್ಮತ್ತರಾದ ನಿಮ್ಮ ಕುಡಿತ ಕುಣಿತ ಕೂಟಗಳು ಕೆಣಕಿ ಕುಣಿಕೆ ಎಸೆದಿದ್ದರೂ ಪಂಚೇಂದ್ರಿಯಕ್ಕೆ ಲಗಾಮು ಜಡಿದು ಜಾರದೇ ನಿಮ್ಮತ್ತ ಸಂಯಮವನ್ನು ಪೋಷಿಸಿ ಸಾಕುತ್ತ ರೇಖೆಯಲ್ಲೇ ದೊಂಬರಾಟ ನಡೆಸುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ವೃತ್ತದಲ್ಲಿ ಉನ್ಮತ್ತರಾದ ನಿಮ್ಮ ಕುಡಿತ ಕುಣಿತ ಕೂಟಗಳು ಕೆಣಕಿ ಕುಣಿಕೆ ಎಸೆದಿದ್ದರೂ ಪಂಚೇಂದ್ರಿಯಕ್ಕೆ ಲಗಾಮು ಜಡಿದು ಜಾರದೆ ನಿಮ್ಮತ್ತ ಸಂಯಮವನ್ನು ಪೋಷಿಸಿ ಸಾಕುತ್ತ ರೇಖೆಯಲ್ಲೇ ದೊಂಬರಾಟ ನಡೆಸುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ಒಳಗೊಳಗೆ ಬೇರು ಕೊಯ್ದು ಲೋಕದೆದುರಲ್ಲಿ ನೀರು ಹೊಯ್ದು ನನ್ನ ಸಲಹುವ ನಿಮ್ಮ ಕಪಟ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸಿ ಚಕಾರವೆತ್ತದೆ ನಿಮ್ಮೊಡನೆ ಕಾಫಿ ಈರಿ ಪೇಪರ್ ಓದಿ ಹರಟಿ ಬಾಳ ತಳ್ಳುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ಒಳಗೊಳಗೆ ಬೇರು ಕೊಯ್ದು ಲೋಕದೆದುರಲ್ಲಿ ನೀರು ಹೊಯ್ದು ನನ್ನ ಸಲಹುವ ನಿಮ್ಮ ಕಪಟ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸಿ ಚಕಾರವೆತ್ತದೆ ನಿಮ್ಮೊಡನೆ ಕಾಫಿ ಈರಿ ಪೇಪರ್ ಓದಿ ಹರಟಿ ಬಾಳ ತಳ್ಳುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ನಿಮ್ಮ ಮಾತುಕತೆಗಳಲ್ಲಿ ಹುದುಗಿದ ಬೆಕ್ಕು ಸಂಶಯದ ಪಂಜವೆತ್ತಿ ನನ್ನ ನಂಬಿಕೆ ನಿಯತ್ತು ಹಕ್ಕು ಕೊನೆಗೆ ಸಾಚಾತನವನ್ನೂ ಪರಚಿ ಒತ್ತಿ ನೋವಿಗೆ ಕಣ್ಣು ತುಂಬಿದ್ದರೂ ಚೆಲ್ಲಿದ ರಕ್ತದಲ್ಲಿ ರಾಷ್ಟ್ರೀಯತೆಯ ಧಾತುಗಳ ನನ್ನೆದುರಿನಲ್ಲೇ ತನಿಖೆ ಮಾಡುವ ಕ್ಷಣವನ್ನು ಹುಸಿನಗುತ್ತ ಎದುರಿಸುವುದಿದೆಯಲ್ಲ, ಅದು ಬಲು ಕಷ್ಟದ ಕೆಲಸ. ನಿಮ್ಮ ಮಾತುಕತೆಗಳಲ್ಲಿ ಹುದುಗಿದ ಬೆಕ್ಕು ಸಂಶಯದ ಪಂಜವೆತ್ತಿ ನನ್ನ ನಂಬಿಕೆ ನಿಯತ್ತು ಹಕ್ಕು ಕೊನೆಗೆ ಸಾಚಾತನವನ್ನೂ ಪರಚಿ ಒತ್ತಿ ನೋವಿಗೆ ಕಣ್ಣು ತುಂಬಿದ್ದರೂ ಚೆಲ್ಲಿದ ರಕ್ತದಲ್ಲಿ ರಾಷ್ಟ್ರೀಯತೆಯ ಧಾತುಗಳ ನನ್ನೆದುರಿನಲ್ಲೇ ತನಿಖೆ ಮಾಡುವ ಕ್ಷಣವನ್ನು ಹುಸಿನಗುತ್ತ ಎದುರಿಸುವುದಿದೆಯಲ್ಲ, ಅದು ಬಲು ಕಷ್ಟದ ಕೆಲಸ. ಸಾಂಸ್ಕೃತಿಕವಾಗಿ ಬಹಳ ಮಹತ್ವವುಳ್ಳ ಕವಿತೆ ಇದು. ಮತ್ತು ನಿಸಾರ್ ಅವರ ಭಾಷಿಕ ಸ್ವರೂಪದ ಬಗ್ಗೆಯೂ ಪ್ರಸ್ತಾಪ ಮಾಡಬೇಕಿದೆ. ನಿಸಾರ್ ಅವರ ಯಾವುದೇ ಕವಿತೆ ನೋಡಿ ಅಲ್ಲಿ ಭಾಷೆಯ ಸೊಗಸಿದೆ, ಒಂದು ರೀತಿಯ ಹೃದಯಕ್ಕೆ ತಟ್ಟುವ ಆತ್ಮೀಯತೆ ನಮ್ಮನ್ನು ಹಿಡಿದಿಡುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹೊಸತನ ತುಳುಕಾಡುತ್ತಿರುತ್ತದೆ. ಅವರು ತಮ್ಮ ಕವಿತೆಗಳ ಮೂಲಕ ಕನ್ನಡಕ್ಕೆ ಹೊಸ ಪದಗಳನ್ನು ನೀಡಿದ್ದಾರೆ. ಅವರ ಎಷ್ಟೋ ಕವಿತೆಗಳಲ್ಲಿ ಬಂಡಾಯ ಮತ್ತು ಸಾಮಾಜಿಕ ಅಸಮಾನತೆಯ ಧ್ವನಿ ಇದೆ. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಎಂಬ ಕವಿತೆ ಸಂವೇದನೆಯುಳ್ಳವರಿಗೆ ಬಹಳವಾಗಿ ಕಾಡುವ ಕವಿತೆ. ಇದರಲ್ಲಿ ನಿಸಾರ್ ಅವರು ಅನುಭವಿಸಿದ ಸಂಕಟ ನೋವು ಸ್ಪಷ್ಟವಾಗಿ ಕಾಣಿಸುತ್ತದೆ. ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು, ಅಸ್ಪೃಶ್ಯರು, ಮಹಿಳೆಯರು ಅನುಭವಿಸುವ ಸಂಕಟಕ್ಕೆ ಈ ಕವಿತೆ ದನಿಯಾಗಿದೆ. ಅವರು ಅಂದು ಬರೆದ ಕವನ ಇಂದಿಗೂ
ಹೆಚ್ಚು ಪ್ರಸ್ತುತ ಅನಿಸುತ್ತಿದೆ. ಈ ಕಾರಣಕ್ಕೆ ಇದು ಸಾಂಸ್ಕೃತಿಕವಾಗಿ ಹೆಚ್ಚು ಮಹತ್ವವುಳ್ಳ ಕವಿತೆ. ಬಹಿರಂಗವಾಗಿಯೂ ನಿಸಾರ್ ಅವರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ರಾಜಕೀಯ, ಅದರಲ್ಲಿಯೂ ಸಾಹಿತ್ಯದ ರಾಜಕೀಯ, ಅಡಿಗಡಿಗೆ ತುಳಿಯುವ ಧೋರಣೆ, ಗುಂಪು ರಾಜಕೀಯದಿಂದ ನೊಂದು ನಿಮ್ಮೊಡನಿದ್ದು ನಿಮ್ಮಂತಾಗದೆ ಎಂಬ ಕವನ ಬರೆದೇ ಸಾಹಿತ್ಯದಲ್ಲಿ ಗುಂಪುಗಾರಿಕೆ ಬೇಡ ಎಂಬ ಆಶಯ ಈ ಕವಿತೆಯದ್ದು ಎಂದಿದ್ದಾರೆ. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಎಂಬುದು ನಿಸಾರ್ ಅವರು ಬರೆದ ಅತ್ಯಂತ ಧ್ವನಿಪೂರ್ಣ ಸಾಲು. ಏಕೆಂದರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯೊಬ್ಬ ಬಹುಸಂಸ್ಕೃತಿಯ ಸಮಾಜದಲ್ಲಿ ಎದುರಿಸುವ ತಲ್ಲಣಗಳ ಜೊತೆಗೆ ಇನ್ನಿತರ ಸುಳಿವುಗಳನ್ನು ಈ ಸಾಲು ಧ್ವನಿಸುತ್ತದೆ. ಬಡವ ಶ್ರೀಮಂತರ ನಡುವಿನ ಸಂಬಂಧ, ಸ್ಥಳೀಯ ಮತ್ತು ಪರಕೀಯರ ನಡುವಿನ ಸಂಬಂಧ, ಸಜ್ಜನ ದುರ್ಜನರ ನಡುವಿನ ಸಂಬಂಧ, ಇಂಥ ಹಲವು ನೆಲೆಗಳಿಗೆ ಕವಿತೆಯನ್ನು ಅನ್ವಯಿಸಲು ಸಾಧ್ಯವಿದೆ. ರಾಷ್ಟ್ರೀಯತೆಯು ಇಂದಿನ ಭಾರತದಲ್ಲಿ ಇಲ್ಲಿನ ಭಿನ್ನ ಸಮುದಾಯಗಳಿಗೆ ಒಡ್ಡಿರುವ ಆತಂಕಗಳು ಏನಿರಬಹುದು ಮತ್ತು ರಾಷ್ಟ್ರೀಯತೆಯ ನಂಬಿಕೆ, ನಿಯತ್ತು, ಹಕ್ಕು, ಸಾಚಾತನಗಳನ್ನು ಸಂಶಯದಿಂದ ನೋಡುವುದನ್ನು ಕವಿತೆ ಮಂಡಿಸಿರುವ ರೀತಿಯ ಕುರಿತು ಅವಲೋಕನವನ್ನು ಮಾಡಬಯಸುತ್ತದೆ ಕವಿತೆ. ನಿಸಾರ್ ಬದಲಾಗಿ ಈ ಕವಿತೆಯನ್ನು ದಲಿತನೊಬ್ಬ ಬರೆದಿದ್ದರೆ, ಈ ಕವಿತೆಯನ್ನು ಹೆಣ್ಣೊಬ್ಬಳು ಬರೆದಿದ್ದರೆ, ದಕ್ಷಿಣ ಆಫ್ರಿಕಾದ ಕರಿಯ ಕವಿಯೊಬ್ಬರು ಬರೆದಿದ್ದರೆ ಇದನ್ನು ಓದುವ, ಗ್ರಹಿಸುವ ರೀತಿ ಹೇಗಿರುತ್ತಿದ್ದುವು ಎಂದೂ ಪ್ರಯತ್ನಿಸಬಹುದು. ಲಯಬದ್ಧವಾಗಿ ಮತ್ತು ಅರ್ಥಾನುಸಾರಿಯಾಗಿ ಕವಿತೆಯನ್ನು ಓದುವ ಪ್ರಯತ್ನ ಇಲ್ಲಿ ಮಾಡಲಾಗಿದೆ. ಎರಡೆರಡು ಬಾರಿ ಪ್ರತಿಖಂಡಿಕೆಯನ್ನು ಓದಿದ್ದು ಇಲ್ಲಿ ದೋಷವಾಗುವುದಿಲ್ಲ ಅಂದುಕೊಂಡಿದ್ದೇನೆ. ಕಾರಣ ನಿಸಾರರ ಆಧುನಿಕ ನುಡಿಗಟ್ಟುಗಳು, ಹಾಸ್ಯಲೇಪನ, ವಿಡಂಬನೆ, ಲಯ, ಪ್ರಾಸ, ಹೊಸ ಭಾಷಾ ಪ್ರಯೋಗ ಎಲ್ಲವೂ ಪರಿಣಾಮಕಾರಿಯಾಗಿ ಅರಿವಿಗೆ ಬರಲಿ ಎಂಬುದಷ್ಟೆ. ಕವಿತೆಯಲ್ಲಿಯೂ ಅದು ಬಲು ಕಷ್ಟದ ಕೆಲಸ ಎಂಬ ಮಾತು ಪ್ರತಿ ಖಂಡಿಕೆಯಲ್ಲೂ ಪುನರಾವರ್ತನೆಯಾಗಿದೆ. ಇಂಥ ಪುನರಾವರ್ತನೆಯಿಂದ ಕವಿತೆಯ ಭಾವತೀವ್ರತೆ ಅನುಭವಕ್ಕೆ ಬರುತ್ತದೆ. ಕವಿತೆಯ ಕೊನೆಯಲ್ಲಿ ಬೆಕ್ಕು ಪರಚುವ ಕ್ರಿಯೆಯನ್ನು ರೂಪಕ ಮಾಡಿ ಹೇಳಲಾಗಿದೆ. ಸಂಶಯದ ಪಂಜ ಇಂಥ ಪ್ರಯೋಗ. ಬೆಕ್ಕು ಪರಚುವ ಕ್ರಿಯೆಗೆ ಮಾತಿನಿಂದ ಹಿಂಸಿಸುವ ಕ್ರಿಯೆಯನ್ನು ಸಮೀಕರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಪ್ರಯೋಗಿಸಲಾಗಿದೆ. ಮಾತಿನ ಹಲ್ಲೆಯನ್ನು ದೈಹಿಕ ಹಲ್ಲೆಗಿಂತ ಕಡಿಮೆಯಾದದ್ದಲ್ಲ, ಪ್ರಾಣಿ ಸದೃಶ ನಡವಳಿಕೆಗೂ ಚುಚ್ಚುಮಾತಿಗೂ ವ್ಯತ್ಯಾಸವಿಲ್ಲ ಎಂದು ತಿಳಿಸಲು ಈ ಪ್ರಯೋಗ ಬಳಸಲಾಗಿದೆ. ಮಾತುಕತೆಗಳಲ್ಲಿ ಹುದುಗಿದ ಬೆಕ್ಕು ಎಂಬ ಮಾತಿನಲ್ಲೇ ಅಡಗಿರುವ ಕ್ರೌರ್ಯ, ಮತ್ತೊಬ್ಬರನ್ನು ಅವಮಾನಿಸಲು, ಅನುಮಾನಿಸಲು, ಪರೀಕ್ಷಿಸಲು ಚುಚ್ಚಿ ಮಾತಾಡುವುದು ಎಂಬುದಾಗಿದೆ. ಒಟ್ಟಾರೆ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಕವಿತೆ ಪರಕೀಯತೆಯ ಸಂಕಷ್ಟದ ಅಭಿವ್ಯಕ್ತಿಯಾಗಿ ಕಾಣುವ ಹಾಗೆಯೇ ಅಂತರಂಗ ಮತ್ತು ಬಹಿರಂಗದ ಅವಲೋಕನವಾಗಿ ಓದಿದವರನ್ನು ಕಾಡುವ ಕವಿತೆ. ಈಗ ಅವರ ಪರಿಚಯ ಮಾಡಿಕೊಳ್ಳೋಣ. ನವ್ಯಕಾವ್ಯದ ಪ್ರಮುಖ ಧ್ವನಿ KS ನಿಸಾರ್ ಅಹಮದ್. ಎಲ್ಲರಂತೆ ಕನ್ನಡ ಸಾಹಿತ್ಯ, ಇಂಗ್ಲಿಷ್ ಸಾಹಿತ್ಯದ ಅಧ್ಯಾಪಕರಾಗದೆ ಭೂಗರ್ಭಶಾಸ್ತ್ರ ಪ್ರಾಧ್ಯಾಪಕರಾಗಿ ಚಿತ್ರದುರ್ಗ, ಶಿವಮೊಗ್ಗ ಮತ್ತು ಬೆಂಗಳೂರಿನ ಸರ್ಕಾರಿ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಅಮೂಲ್ಯವಾದ ಕಾರ್ಯಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಾನೆಂಬ ಪರಕೀಯ, ಸಂಜೆ ಐದರ ಮಳೆ, ಅನಾಮಿಕ ಆಂಗ್ಲರು ಮುಂತಾದ ಕವನ ಸಂಗ್ರಹಗಳನ್ನು ಪ್ರಕಟಿಸಿದ್ದಾರೆ. ಶೇಕ್ಸ್ಪಿಯರ್ನ ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್ ನಾಟಕವನ್ನು ಕನ್ನಡಕ್ಕೆ ಅತ್ಯುತ್ತಮವಾಗಿ ಅನುವಾದಿಸಿದ್ದಾರೆ. ನಿತ್ಯೋತ್ಸವ ಎಂಬ ಕ್ಯಾಸೆಟ್ಟನ್ನು ಹೊರತರುವುದರ ಮೂಲಕ ಸುಗಮ ಸಂಗೀತ ಕ್ಷೇತ್ರಕ್ಕೆ ಗಟ್ಟಿಯಾದ ಚಾಲನೆಯನ್ನು ದೊರಕಿಸಿಕೊಟ್ಟಿದ್ದಾರೆ. ಆಧುನಿಕ ಸಮಾಜದ ನವೀನ ರೂಪಕಗಳನ್ನು ಬಳಸಿಕೊಂಡು ವೈಯಕ್ತಿಕ ಸಂಬಂಧಗಳು, ಆಚರಣೆಗಳು ಹಾಗೂ ಸಾಮಾಜಿಕ ರಾಜಕೀಯ ವಿಡಂಬನೆಗಳನ್ನು ತಮ್ಮ ಕಾವ್ಯದಲ್ಲಿ ಕಟ್ಟಿಕೊಡುವುದರಲ್ಲಿ ನಿಸಾರರು ಸಿದ್ಧಹಸ್ತರು. ಭಾಷೆಯನ್ನು ನವಿರಾಗಿ ಬಳಸುತ್ತಲೇ ಸೂಕ್ಷ್ಮ ಅರ್ಥಗಳನ್ನು ಅನಾವರಣಗೊಳಿಸುವ ಮಹತ್ವದ ಕವಿ ನಿಸಾರ್ ಅಹಮದ್. ಧನ್ಯವಾದಗಳು.